ಎದಿರಾ ಸುವರ್ಣ ಇದೇ ರೋಡ್ ಅನ್ಕೋತೀನಿ. ಈ ಕೆಲಸ ನಾನು ಮೊದಲೇ ಮಾಡಬೇಕಾಗಿತ್ತು. ಇಷ್ಟು ವರ್ಷ ಕಾಯೋ ಪ್ರಮೇಯನೇ ಬರ್ತಾ ಇರಲಿಲ್ಲ. ಸಚ್ಚಿ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದಾನೋ ಅದನ್ನು ಅವನ ಪಾಡ್ಗೆ ಅವ್ನು ಮಾಡ್ತಾ ಇರಲಿಲ್ಲ. ನನ್ನ ಸಚ್ಚಿ ಬಾಳಕ್ಕೆ ಏನೇನು ಮಾಡಬೇಕು ಅದನ್ನು ನಾನು ಮಾಡ್ತಾ ಇರ್ತೀನಿ. ಅಯ್ಯೋ ದೇವ್ರೆ, ಮನೇನ ವೃದ್ಧಾಶ್ರಮಕ್ಕೆ ಕೊಟ್ಟಿದ್ದೀನಿ ಅಂದಿದ್ನಲ್ಲ, ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಎಷ್ಟೊಂದು ಧೂಳು, ಎಷ್ಟೋ ದಿನದಿಂದ ಯಾರೋ ವಾಸ ಮಾಡ್ತಿದ್ದಂಗೆ ಇಲ್ಲ. ಹಂಗಾದ್ರೆ ಇವ್ರ ಅಪ್ಪ ಅಮ್ಮನೂ ಇಲ್ಲಿಗೆ ಬರಲ್ವಾ? ಇದನ್ನೆಲ್ಲ ನಾನು ಮೊದಲೇ ಯಾಕೆ ವಿಚಾರಿಸಿಲ್ಲ? ಕೇಳಿದ್ರೆ ಎಲ್ಲದಕ್ಕೂ ನಗ್ತಾನೆ, ಲೋಕದ ಸಮಸ್ಯೆನ ಅಡ್ಗೋಡೆ ಥರ ಇಟ್ಬಿಡ್ತಾರೆ. ಆ ಗೋಡೆ ದಾಟಿ ಇವನ್ ಮನೆ ಗುಟ್ಟನ್ನ ತಿಳ್ಕೊಳಕ್ಕಾಗತ್ತ ನನ್ನ ಕೈಯಲ್ಲಿ? ಆಗಲ್ಲ ಅಂತ ಕೈ ಕಟ್ಕೊಂಡು ಕೂತ್ರೆ ಏನೂ ಆಗಲ್ಲ. ಲೋಕನೇ ಬದಲಾಯಿಸ್ಬೇಕು ಅಂತ ಸಚ್ಚಿ ಅನ್ಕೊಂಡಿರುವಾಗ ನಮ್ಮ ಬದುಕನ್ನ ಬದಲಾಯಿಸ್ಬೇಕು ಅಂತ ನಾನು ಅನ್ಕೋಬಾರ್ದ? ಏನಪ್ಪ ಶ್ಯಾಮ್, ಈ ತರ ಸ್ಪರ್ಧೆಗಳನ್ನ ನಮ್ಮ ಕಾಲೇಜ್ ಹಿಸ್ಟ್ರಿನಲ್ಲಿ ಯಾವತ್ತೂ ಮಾಡೇ ಇಲ್ವಲ್ಲಯ್ಯ. ಅದಕ್ಕೆ ಇವಾಗ ಮಾಡಿ ಅಂತಿರೋದು ಸರ್, ಲೆಕ್ಚರ್ಸ್ ಇಲ್ಲದೆ ಕಾಲೇಜಾ, ಲೆಕ್ಚರ್ಸ್ ಇಲ್ಲದೆ ಸ್ಟೂಡೆಂಟ್ಸಾ? ನೀನೊಬ್ಬ ಹೇಳಿದೆ ಅಂತೇಳಿ ಇದನ್ನೆಲ್ಲ ಮಾಡ್ಲಿಕ್ಕಾಗತ್ತಾ? ಬೇರೆಯವ್ರ ಒಪಿನಿಯನ್ ಎಲ್ಲ ಏನಿದೆ ಅಂತ ತಿಳ್ಕೊಬೇಕು ತಾನೆ ನಾನು? ನೀವೆಲ್ಲ ಏನು ಹೇಳ್ತೀರಾ, ಈ ಸ್ಟೂಡೆಂಟ್ಸು ಮತ್ತು ಲೆಕ್ಚರರ್ಸ್ ನಡುವೆ ಸ್ಪರ್ಧೆ ಮಾಡೋದು ಒಪ್ಕೋತೀರಾ? ನಮ್ಮ ಒಪಿನಿಯನ್ ಎಲ್ಲ ಯಾಕೆ ಬೇಕು ಸರ್, ನಿಮಗೆಲ್ಲ ಬೇಕಾದಂಗೆ ಮಾಡಿ ಸರ್. ನಾವು ಪ್ರಾಧ್ಯಾಪಕರುಗಳಾಗಿ ಪಾಠ ಮಾಡೋದನ್ನು ಬಿಟ್ಬಿಟ್ಟು ನಾವುಗಳೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಕಬಡ್ಡಿ ಫ್ಯಾನ್ಸಿ ಡ್ರೆಸ್ಸು ಅಂತ ಅಂದ್ಕೊಂಡಿದ್ರೆ ನಮ್ಮ ಉದ್ಯೋಗಕ್ಕೆ ಶೋಭೆನಾ ಸರ್ ಅಂತ ಒಂದು ಸಲ ಯೋಚನೆ ಮಾಡಿ ಸರ್. ಕೇಳಿಸ್ಕೊಂಡೇನಪ್ಪ ಶ್ಯಾಮ್, ಇದು ಯಾಕೋ ತೀರ ಮಕ್ಕಳಾಟ ಅನಿಸುತ್ತೆ ಕಣೆ. ಈಗ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ಬೇಕು, ಮಾಡ್ತಾ ಇದ್ದೀವಿ ಅದು. ನಿಮ್ಮ ಜೊತೆ ಲೆಕ್ಚರರ್ಸು ಸೇರಿಕೊಂಡು ಸೆಣಸಾಡಬೇಕು ಅಂತಂದರೆ ಕಾಲೇಜ್ ಹೆಂಗಯ್ಯ ಮುಂದುವರಿಯೋದು? ಯಾಕೋ ಸರಿ ಇಲ್ಲ ಕಣೆ, ಪ್ರತಿ ವರ್ಷ ಹೇಗೆ ನಡೆಸ್ಕೊಂಬರ್ತಾ ಇದ್ವಿ ಹಾಗೆ ಕಂಟಿನ್ಯೂ ಮಾಡೋಣ ಬಿಡು. ಎಲ್ಲ ಹಿಂಗೆ ಕಂಟಿನ್ಯೂ ಮಾಡೋ ಹಂಗಿದ್ದಿದ್ರೆ ಈ ಸ್ಟೂಡೆಂಟ್ ಯೂನಿಯನ್ ಯಾಕೆ ಬೇಕು ಸರ್? ಅದಕ್ಕೊಬ್ಬ ಲೀಡರ್ ಯಾಕೆ ಬೇಕು? ಈ ಮೀಟಿಂಗ್ ಆದರೂ ಯಾಕೆ ಬೇಕು ಸರ್? ಸುಮ್ಮನೆ ನೆಪಕ್ಕ ಪ್ರತಿ ವರ್ಷ ಆಗೋಂಗೆ ಒಂದಷ್ಟು ಸ್ಪರ್ಧೆಗಳಾಗುತ್ತೆ. ಯಾವಾಗಲೂ ಯಾರು ಸ್ಪರ್ಧಿಸ್ತಿದ್ರು ಪ್ರತಿ ವರ್ಷ ಅವರೇ ಸ್ಪರ್ಧಿಸ್ತಾರೆ. ಒಂದು ಟೀಮ್ ಗೆಲ್ಲುತ್ತೆ, ಇನ್ನೊಂದು ಟೀಮ್ ಸೋಲುತ್ತೆ, ಅದರಲ್ಲೇನು ಮಜಾ ಸರ್? ಅದಕ್ಕೆ ಹೇಳ್ತಾ ಇದ್ದೀನಿ, ಈ ವರ್ಷ ಒಂದು ಲೆಕ್ಚರರ್ಸ್ ಟೀಮ್, ಇನ್ನೊಂದು ಸ್ಟೂಡೆಂಟ್ಸ್ ಟೀಮ್. ಈ ಥರ ಇದ್ದರೆ ನಾವೆಲ್ಲ ಸ್ಪರ್ಧಿಸ್ತೀವಿ, ಇಲ್ಲ ಪ್ರತಿ ವರ್ಷದಂಗೆ ಅಂದರೆ ನಮ್ಗೆ ಯಾರಿಗೂ ಇದರಲ್ಲಿ ಆಸಕ್ತಿ ಇಲ್ಲ. ಕಾಲೇಜ್ ರೆಕಾರ್ಡ್ಸ್ಗೋಸ್ಕರ ಬೇಕಾದರೆ ನೆಪಕ್ಕೆ ಲಗೋರೆ ಆಡಿಸಿ, ಖರ್ಚು ಕಮ್ಮಿ, ಬೇಕಾದ್ರೆ ನಾವು ಒಂದು ಎರಡು ಆಟ ಆಡ್ತೀವಿ. ಸರ್ ಶ್ಯಾಮ್ ಇಸ್ ರೈಟ್, ನೆಪಕ್ಕಷ್ಟೇ ಆಡೋ ಸ್ಪರ್ಧೆ ಸ್ಪರ್ಧೆ ಅಂತ ಅನ್ನಿಸ್ಕೊಳ್ಳಲ್ಲ. ಇಷ್ಟು ವರ್ಷ ಮಾಡಿಲ್ಲದೆ ಇರೋದನ್ನ ಇವಾಗ ಮಾಡೋಣ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಟ್ರೈ ಮಾಡೋದ್ರಲ್ಲಿ ಏನೋ ತಪ್ಪಿಲ್ಲ ಅಲ್ವಾ? ಹೊಸ ಐಡಿಯಾಸ್ಗಳಿಗೆ ನಮ್ಮನ್ನು ನಾವು ತೆರ್ಕೊಳ್ಬೇಕು ಅಲ್ವಾ ಸರ್? ಅದನ್ನು ಟ್ರೈ ಮಾಡ್ದೇ ಅದನ್ನು ವಿರೋಧಿಸೋದು ನನಗೆ ಯಾಕೋ ಸರಿ ಅಂತ ಕಾಣಿಸ್ತಿಲ್ಲ ಸರ್. ಮೋರ್ ಓವರ್ ಇಂಥ ಸ್ಪರ್ಧೆಗಳಲ್ಲಿ ಲೆಕ್ಚರರ್ಸ್ ಕೂಡ ಇನ್ವಾಲ್ವ್ ಆದರೆ
ಲೆಕ್ಚರರ್ಸ್ ಹಾಗೂ ಸ್ಟೂಡೆಂಟ್ಸ್ ನಡುವಿನ ಸಂಬಂಧ ಏನಿದೆ ಅದು ಇನ್ನಷ್ಟು ಗಟ್ಟಿಯಾಗುತ್ತೆ. ಅದನ್ನು ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಸರ್?